श्री रघुराम दशरथ राम करुणा धाम रामचंद्र सार्वभौम तुलसी धाम जय जय राम श्री रघुराम दशरथ राम करुणा धाम रामचंद्र सार्वभौम तुलसी धाम राजा रामा श्री दिव्य नाम राजा रामा श्री दिव्य नाम नील मेघ श्याम नीडु नित्य क्षेम रघुराम रघुराम जय राम संग्राम भीमा रघुराम रघुराम जय राम संग्राम भीमा ब्रह्म परात्पर राम कालात्मक परमेश्वर राम चंड किरण कुल मंडन राम जय राम श्री रघुराम शुद्ध ब्रह्म परात्पर राम कालात्मक परमेश्वर राम चंड किरण कुल मंडन राम जय राम श्री रघुराम कौसल्या प्रियवर्धन राम कौशिकयाग रक्षक राम गौतमी शाप विनाशक राम जय राम श्री रघुराम धरणी तनया वल्लभ राम दशरथ वाक्य पालक राम कानन गमन दीक्षित राम जय राम श्री रघुराम गुह संपूजित चरणा राम गंगा वाहिनी तरणा राम दंडक कानन वासित राम जय राम श्री रघुराम 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 जय राम संग्राम भीमा रघुराम रघुराम जय राम संग्राम भीमा भरतार्चित पाद राम पावन पादुकदाता राम मुनिगण पोषक श्रीकर राम जय राम श्री रघुराम श्री भरतार्चित पाद राम पावन पादुकदाता राम मुनिगण पोषक श्रीकर राम जय राम श्री रघुराम कांचन मृग संहारक राम सीता वियोग शोकित राम जटायु मोक्ष कारण राम जय राम श्री रघुराम कबंद राक्षसनाशक राम किष्किंधापुर गमन राम श्री हनुमंत सुसेवित राम जय राम श्री रघुराम दुंदुभि शरीर ताड़न राम सप्त ताल तरु भेदक राम वाली गर्भ विनाशक राम जय राम श्री रघुराम 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 जय राम संग्राम भीमा रघुराम रघुराम जय राम संग्राम भीमा माता रामो मत्पिता रामचंद्र हैं स्वामी रामो मत्सको रामचंद्र हैं सर्वस्वम्मे रामचंद्रो दयालु नान्यम जाने नैव जाने न जाने आत्मीयरे नाविवत्र दिवस रामेश्वर समीपदल्लिरतक्कंतह रामतीर्थक्के बंदिद्देवे तुम्बा विशेषवादंतह तीर्थ इदु श्रीरामचंद्रनु नडेदाडिदंतह स्थळ श्रीरामचंद्रनु इल्लिये बंदु केलवु समय कालवन्नु कळेदिरतक्कंतह स्थळ दुःख तप्तनागिद्दाने सीतेय विरह सीतेयन्नु कळेदुकोंडिद्दाने लक्ष्मणन आ कडे एल्ल होगिद्दाने अंत संदर्भदल्लि श्रीरामचंद्रनु इल्लिये कुळितुकोंडु स्वल्प समय सीता चिंतेयल्लि सीतेय नामस्मरणेयल्लि मग्ननागिरतक्कंतह स्थळविदु नोडि इदु पवित्रवागिरतक्कंतह स्थळ श्रीरामचंद्रन रामधूळि बिद्दंतह स्थळ पादधूळि श्रीरामचंद्रन पादधूळि बिद्दंतह स्थळवागिरतक्कंतहद्दु ಈ ಪವಿತ್ರವಾದಂತಹ ಸ್ಥಳದಲ್ಲಿ ಒಂದು ಅರಳೆ ವೃಕ್ಷ ಹುಟ್ಟಿಕೊಂಡಿದೆ ಬೃಹದಾಕಾರವಾಗಿ ಬೆಳೆದಿರತಕ್ಕಂತಹ ಅರಳೆ ವೃಕ್ಷ ಇದನ್ನು ನೋಡುವಾಗ ನಮಗೆ
ಕೈಯೆತ್ತಿ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಬೇಕು ಅಂತ ಭಾವನೆ ಬರ್ತದೆ ಇತ್ತ ಭಾಗದಲ್ಲಿ ನೋಡುವಾಗ ಬೃಹದಾಕಾರವಾಗಿ ಬೆಳೆದಿರತಕ್ಕಂತ ಬಿಲ್ವ ವೃಕ್ಷ ಔಷಧ ವೃಕ್ಷವಾಗಿರತಕ್ಕಂತದ್ದು ಈಶ್ವರನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತ ಬಿಲ್ವ ವೃಕ್ಷ ಫಲಸಹಿತವಾಗಿರತಕ್ಕಂತದ್ದು ಇತ್ತ ನೋಡುವಾಗ ಸಾಕಷ್ಟು ಕಲ್ಪವೃಕ್ಷಾದಿಗಳಿದೆ ಇಲ್ಲಿ ಬೇವಿನ ಮರ ಇದೆ ಅಲ್ಲಿ ಬೇವಿನ ಮರ ಒಟ್ಟಾರೆ ಇದೊಂದು ವೃಕ್ಷಗಳ ಸಮೂಹದ ಮಧ್ಯದಲ್ಲಿ ಇರತಕ್ಕಂತ ವಿಶೇಷವಾದಂತ ವಿಶಾಲವಾದಂತ ಒಂದು ತೀರ್ಥಕ್ಷೇತ್ರವಾಗಿರತಕ್ಕಂತದ್ದು ಕ್ಷೇತ್ರದಲ್ಲಿ ಇರತಕ್ಕಂತ ತೀರ್ಥವಾಗಿರತಕ್ಕಂತದ್ದು ರಾಮೇಶ್ವರದಂತ ಪವಿತ್ರವಾದಂತ ಪುಣ್ಯಭೂಮಿಯಲ್ಲಿ ರಾಮತೀರ್ಥ ಹೇಳುವಂತ ಒಂದು ವಿಶೇಷವಾದಂತ ತೀರ್ಥಕ್ಷೇತ್ರ ಪರಮಾದ್ಭುತವಾಗಿದೆ ಸದಾ ಕಾಲದಲ್ಲೂ ಸಹಿತವಾಗಿ ನೀರು ತುಂಬಿಕೊಂಡಿರುತ್ತದೆ ಸಾಕಷ್ಟು ಜನರು ಇಲ್ಲಿಗೆ ಬಂದು ದರ್ಶನವನ್ನು ಮಾಡ್ಕೊಳ್ತಾರೆ ತೀರ್ಥ ಸ್ನಾನವನ್ನು ಮಾಡ್ತಾರೆ ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ಕೊಳ್ತಾರೆ ಜೊತೆಯಲ್ಲಿ ನಮಸ್ಕಾರವನ್ನು ಸಲ್ಲಿಸಿ ಹೋಗುವಂತ ಪದ್ಧತಿ ಒಂದಿನಿಂದ ಇಂದಿನವರೆಗೂ ಸಹಿತವಾಗಿ ನಡೆದುಕೊಂಡು ಬಂದಿರತಕ್ಕಂತದ್ದು ಇದು ತ್ರೇತಾಯುಗದಿಂದ ಇರತಕ್ಕಂತದ್ದು ಮಧ್ಯಂತರದಲ್ಲಿ 864,000 ವರ್ಷಗಳೇ ಕಳೆದು ಹೋಗಿದೆ ತದನಂತರ ಕಲಿಯುಗ ಬಂದಿದೆ ಕಲಿಯುಗದಲ್ಲಿ 5124ನೇ ವರ್ಷದಲ್ಲಿದ್ದೇವೆ ಅಂದಾಗ ಎಷ್ಟು ವರ್ಷಗಳ ಹಿಂದಿನದ್ದು ಹೇಳುವಂತದ್ದನ್ನು ನಾವು ತಿಳಿದುಕೊಳ್ಳಕ್ಕೆ ಸಾಧ್ಯತೆ ಇರತಕ್ಕಂತದ್ದು ಅಲ್ಲಿಂದ ಇಲ್ಲಿಯವರೆಗೂ ಸಹಿತವಾಗಿ ಪವಿತ್ರವಾಗಿ ಪುನೀತವಾಗಿ ಶುದ್ಧವಾಗಿ ಇರತಕ್ಕಂತ ವಿಶೇಷವಾದಂತ ತೀರ್ಥಕ್ಷೇತ್ರ ತೀರ್ಥಕ್ಷೇತ್ರದಲ್ಲಿ ನಿಂತ ನೀರಿಗೂ ಸಹಿತವಾಗಿ ದೋಷ ಇಲ್ಲ ಶರೀರಕ್ಕೆ ಇರತಕ್ಕಂತ ಎಷ್ಟೋ ದೋಷಗಳನ್ನೇ ಪರಿಹಾರ ಮಾಡುವಂತ ಶಕ್ತಿ ಇದೆ ತೀರ್ಥದಲ್ಲಿ ನಾವು ಕುಡಿಯುವ ತೀರ್ಥ ಬೇರೆ ಶರೀರಕ್ಕೆ ಸ್ನಾನವನ್ನು ಮಾಡುವ ತೀರ್ಥ ಬೇರೆ ಶರೀರಕ್ಕೆ ಸೇವನೆಯನ್ನು ಮಾಡುವ ತೀರ್ಥ ಬೇರೆ ಜೊತೆಯಲ್ಲಿ ನಮ್ಮನ್ನು ನಾವು ಪುನೀತರನ್ನಾಗಿ ಮಾಡಿಕೊಳ್ಳುವಂತ ತೀರ್ಥ ಬೇರೆ ತೀರ್ಥ ಬೇರೆ ಬೇರೆ ಆಗಿದ್ರೂ ಸಹಿತವಾಗಿ ರಾಮತೀರ್ಥ ಬೇರೆ ಬೇರೆ ಸ್ಥಳದಲ್ಲಿದೆ ನೀವು ಕೇಳಿರಬಹುದು ಹೊನ್ನಾವರ ತಾಲೂಕಿನಲ್ಲಿ ರಾಮತೀರ್ಥ ಇದೆ ಮತ್ತು ಬೇರೆ ಬೇರೆ ಸ್ಥಳದಲ್ಲೂ ಸಹಿತವಾಗಿ ರಾಮತೀರ್ಥ ಇದೆ ಆದರೆ ಪುಣ್ಯಭೂಮಿಯಾಗಿರತಕ್ಕಂತ ತನ್ನ ಆರಾಧ್ಯನಾಗಿರತಕ್ಕಂತ ಪರಮೇಶ್ವರನ ಸನ್ನಿಧಾನ ರಾಮೇಶ್ವರ ಇತ್ತ ಕಡೆ ನೋಡುವಾಗ ದೊಡ್ಡದಾಗಿರತಕ್ಕಂತ ಸಮುದ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ನೋಡುವಾಗ ತೀರ್ಥದ ವಿಶೇಷತೆ ಜೊತೆಯಲ್ಲಿ 108 ಬಾವಿಗಳು ಅದರಲ್ಲಿ 22 ಬಾವಿಗಳು ಪ್ರಖ್ಯಾತವಾಗಿರತಕ್ಕಂತದ್ದು ಇಂತಿರುವಾಗ ಆ ತೀರ್ಥದ ಮಹಿಮೆ ಅಪಾರವಾಗಿದೆ ಹೇಳುವಂತದ್ದನ್ನು ನಾವು ತಿಳಿದುಕೊಳ್ಳಕ್ಕೆ ಸಾಧ್ಯತೆ ಇರತಕ್ಕಂತದ್ದು ಅಲ್ಲಿ ಶಿವಾಲಯದಲ್ಲಿ 22 ಬಾವಿಗಳಲ್ಲಿ ಕೂಪಗಳಲ್ಲಿ ತೀರ್ಥ ಇಲ್ಲಿ ಕಲ್ಯಾಣಿಯಲ್ಲಿ ತೀರ್ಥ ಈ ಕಲ್ಯಾಣಿಯ ತೀರ್ಥವನ್ನು ನಾವು ಸೇವನೆ ಮಾಡುವುದರಿಂದ ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಸ್ನಾನವನ್ನು ಮಾಡುವುದರಿಂದ ಅತ್ಯಂತ ವಿಶೇಷತೆ ಇದೆ ಹಾಗಂತ ಇಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಈಗ ಹಿಂದೆಲ್ಲ ಸ್ನಾನವನ್ನು ಮಾಡುತ್ತಿದ್ರು ಏನೋ ಗೊತ್ತಿಲ್ಲ ಈಗ ಸ್ನಾನಕ್ಕೆ ಅವಕಾಶ ಇಲ್ಲ ಬಂದವರು ತೀರ್ಥದಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಳ್ತಾರೆ ನಮಸ್ಕಾರವನ್ನು ಸಲ್ಲಿಸ್ತಾರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಹೋಗ್ತಾ ಇರ್ತಾರೆ ಈ ರೀತಿಯಲ್ಲಿ ಅದರಲ್ಲೂ ಸಹಿತವಾಗಿ ಇಂದಿನ ದಿನಮಾನದಲ್ಲಿ ನೋಡುವಾಗ ಪ್ರತಿ ದಿವಸ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತೀರ್ಥ ದರ್ಶನವನ್ನು ಮಾಡ್ತಾ ಇರತಕ್ಕಂತಹ ವಿಶೇಷತೆ ಪರಮಾದ್ಭುತವಾಗಿರ್ತಕ್ಕಂಥದ್ದು ನಮ್ಮ ವಿಶ್ವದಲ್ಲಿ ಅದೆಷ್ಟೋ ತೀರ್ಥಗಳಿದ್ದಾವೆ ಆ ತೀರ್ಥಗಳಲ್ಲಿ ರಾಮತೀರ್ಥವು ಒಂದಾಗಿರ್ತಕ್ಕಂಥದ್ದು ಹಾಗಂತ ಇಲ್ಲೇ ಸಮೀಪದಲ್ಲಿ ಲಕ್ಷ್ಮಣ ತೀರ್ಥ ಇದೆಯಂತೆ ಅದನ್ನು ನೋಡೋಣ ಈಗ ನೀವು ರಾಮತೀರ್ಥ ದರ್ಶನವನ್ನು ಮಾಡ್ಕೊಳ್ಳಿ ಇದರ ವಿಶೇಷತೆ ಮಹತ್ವ ಅಭೂತಪೂರ್ವವಾಗಿರ್ತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಹುಟ್ಟತಕ್ಕಂತಹ ಎಲ್ಲ ರೋಗಾದಿಗಳನ್ನು ಸಹಿತವಾಗಿ ಶಮನ ಮಾಡುವಂತಹ ಅದ್ಭುತ ಶಕ್ತಿ ಇರತಕ್ಕಂಥದ್ದು ರಾಮತೀರ್ಥದಲ್ಲಿ ಈಗಾಗಲೇ ತಾವು ದರ್ಶನವನ್ನು ಮಾಡುತ್ತಾ ಇದ್ದೀರಿ ಬಹಳ ಅದ್ಭುತವಾದಂತಹ ಕಲ್ಯಾಣಿ ನೋಡಿ ಸುತ್ತಲೂ ಕಟ್ಟೆಯನ್ನು ಕಟ್ಟಿ ಮಧ್ಯಭಾಗದಲ್ಲಿ ನೀರು ಹಸಿರು ಬಣ್ಣವನ್ನು ತಾಳಿರತಕ್ಕಂತಹ ವಿಶೇಷತೆ ಅಂದರೆ ಪರಮ ಪವಿತ್ರವಾಗಿದೆ ಹೇಳುವಂತಹದ್ದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅದೆಷ್ಟೋ ವರ್ಷಗಳ ಕಾಲದಿಂದ ಇಲ್ಲಿ ನಿಂತ ನೀರಾಗಿದ್ದರೂ ಪವಿತ್ರವಾಗಿದೆ ಪುನೀತವಾಗಿದೆ ಬಂದಾಗ ಬನ್ನಿ ರಾಮೇಶ್ವರನ ದರ್ಶನವನ್ನು ಮಾಡ್ಕೊಳ್ಳಿ ಸಮುದ್ರ ರಾಜನ ದರ್ಶನವನ್ನು ಮಾಡ್ಕೊಳ್ಳಿ ಜೊತೆಯಲ್ಲಿ ರಾಮತೀರ್ಥ ದರ್ಶನವನ್ನು ಮಾಡ್ಕೊಳ್ಳಿ ಇಲ್ಲಿಗೆ ಬಂದು ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಆರೋಗ್ಯಕ್ಕಾಗಿ ರಾಮತೀರ್ಥ ದರ್ಶನ ಶುಭ ವಸ್ತು ಒಳ್ಳೆಯದಾಗಲಿ